नमस्कार एंटने तरगतिय समाज विज्ञान विषय कलिका हाळे वीडियो निमगे स्वागत सुस्वागत ई दिन वीडियो कलिकांश एरडु इदरल्ली कलिका हाळे नाल्कक्के संबंधिसिदंते याव रीतियागि उत्तरिसुवुदु अन्नोदन्न नोडिकोंडु बरोण जोतेगे इन्नितर कलिका हाळे वीडियोगळन्नु सह सिद्धपडिसिरुवंतद्दु अवुगळन्नु वीक्षिसिदरे इद्दल्लि ई वीडियोद केळगडे डिस्क्रिप्शन बॉक्स नल्लि लिंक इरुत्ते जोतेगे ई वीडियोद कोनेयल्लू सह प्लेलिस्ट लिंक काणिस्ता इर्तदे आ एल्ल वीडियोगळन्नु वीक्षिसबहुदु निमगे याव ओंदु कलिका हाळेगे संबंधिसिदंते वीडियो बेकु अन्नोदन्नु सह कमेंट माडि ಮುಂದಿನ ವಿಡಿಯೋದಲ್ಲಿ ಆ ಒಂದು ಕಲಿಕಾ ಹಾಳೆಯ ಅಂಶಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಿಕೊಂಡು ಬರೋಣ ನೋಡೋಣ ಕಲಿಕಾ ಹಾಳೆ 4 ರಲ್ಲಿ ಏನು ಚಟುವಟಿಕೆಗಳಿವೆ ಅಂತ ಹೇಳಿ ಇಲ್ಲಿ ಚಟುವಟಿಕೆ 1 ಈ ಕೆಳಗಿನ ಚಿತ್ರದಲ್ಲಿರುವ ಆಯುಧಗಳನ್ನು ಹೆಸರಿಸಿ ಇವುಗಳನ್ನು ಯಾವುದಕ್ಕೆ ಬಳಸುತ್ತಿದ್ದರು ಅನ್ನೋದನ್ನ ಗುರುತಿಸಬೇಕಾಗಿರುವಂತದ್ದು ಇಲ್ಲಿ ಒಂದು ಚಿತ್ರವನ್ನ ನಾವು ಗಮನಿಸುತ್ತೇವೆ ಈ ಒಂದು ಚಿತ್ರದಲ್ಲಿ 1 2 3 ಮತ್ತೆ ಇಲ್ಲಿ 4 5 6 7 ಆಯುಧಗಳನ್ನು ಕೊಟ್ಟಿರುವಂತದಾಗಿ ಈ ಒಂದು 7 ಆಯುಧಗಳು ಆ ಒಂದು ಟೈಮ್ ನಲ್ಲಿ ಬಳಸ್ತಾ ಇರುವಂತ ಆಯುಧಗಳು ಇವುಗಳ ಹೆಸರು ಏನಿದೆ ಅನ್ನೋದನ್ನ ಗುರುತಿಸಬೇಕಾಗಿರುವಂತದ್ದು ಆಗಿದೆ ಈಗ ಒಂದೊಂದಾಗಿ ಗುರುತಿಸಿಕೊಂಡು ಬರೋಣ ಮೊದಲನೆಯದಾಗಿ ಒಂದನೇದು ಚೂಪಾದ ಕಲ್ಲಿನ ಆಯುಧ ಆಗಿರುವಂತದ್ದು ಇದು ಆಗಿರುವಂತದಾಗಿದೆ ಇನ್ನು ಎರಡನೆಯದಾಗಿ ಇದು ಕೊಡಲಿ ಆಗಿರುವಂತದ್ದು ಆಗಿದೆ ಇನ್ನು ಮೂರನೆಯದು ಬರ್ಚಿ ಆಗಿರುವಂತದ್ದು ಈ ಒಂದು ಬರ್ಚಿ ಆಗಿರುವಂತದಾಗಿದೆ ನಾಲ್ಕನೆಯದು ಕಲ್ಲಿನ ಆಯುಧ ಇಲ್ಲಿ ಚೂಪಾದ ಕಲ್ಲಿನ ಆಯುಧ ಆದಾಗ ಇಲ್ಲಿ ಅಷ್ಟೇ ಒಂದು ಮೀಡಿಯಂ ಲೆವೆಲ್ ನಲ್ಲಿ ಇರುವಂತ ಕಲ್ಲಿನ ಆಯುಧ ಆಗಿರುವಂತದಾಗಿದೆ ಇನ್ನು ಕುಡಿಗೋಲು ಆಗಿರುವಂತದ್ದು ಇದು ಆಗಿರುವಂತದ್ದು ಆಗಿದೆ ಇನ್ನು ಆರನೆಯದಾಗಿ ಗರಗಸ ಇರುವಂತದಾಗಿದೆ ಇದು ಆರನೇ ಚಿತ್ರ ಇರುವಂತದ್ದು ಇನ್ನು ಏಳನೆಯದಾಗಿ ಬಿಲ್ಲು ಮತ್ತು ಬಾಣಗಳನ್ನು ಹೊಂದಿರುವಂತದ್ದು ಈ ಚಿತ್ರ ಆಗಿರುವಂತ ಈಗ ನಾವು ಇದರಲ್ಲಿ ಇರುವಂತ ಆಯುಧಗಳನ್ನು ಈ ಚಿತ್ರದಲ್ಲಿ ಇರುವಂತ ಆಯುಧಗಳನ್ನು ಮೊದಲನೆಯದಾಗಿ ಹೆಸರಿಸಿ ಅಂತ ಕೇಳಿದೆ ಈ ರೀತಿಯಾಗಿ 6 ಆಯುಧಗಳನ್ನು ನಾವು 7 ಆಯುಧಗಳನ್ನು ನಾವು ಹೆಸರಿಸುವಂತದ್ದು ಆಗಿದೆ ಈ 7 ಆಯುಧಗಳನ್ನು ಹೆಸರಿಸಿದ ನಂತರ ಈಗ ಇವುಗಳನ್ನು ಯಾವುದಕ್ಕಾಗಿ ಬಳಸ್ತಾ ಇದ್ದರು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತ ಈ ಒಂದು ಆಯುಧಗಳು ಯಾವುದಕ್ಕಾಗಿ ಬಳಸ್ತಾ ಇದ್ದರು ಅಂತ ಹೇಳಿ ನೋಡಿದಾಗ ಮೊದಲನೆಯದಾಗಿ ಚೂಪಾದ ಕಲ್ಲಿನ ಆಯುಧ ಇದು ಬೇಟೆಯಾಡಲು ಹಣ್ಣು ಹಾಗೂ ಬೇರುಗಳನ್ನು ಕತ್ತರಿಸಲು ಗೆಡ್ಡೆ ಗೆಣಸುಗಳನ್ನು ಪಡೆದುಕೊಳ್ಳಲು ಪ್ರಾಣಿಗಳ ಚರ್ಮವನ್ನು ಸುಲಿಯಲು ಈ ಒಂದು ಚೂಪಾದ ಕಲ್ಲಿನ ಆಯುಧವನ್ನು ಬಳಸ್ತಾ ಇರುವಂತದಾಗಿತ್ತು ಇನ್ನು ಕೊಡಲಿಯನ್ನು ನೋಡಿದಾಗ ಇದು ಬೇಟೆಯಾಡಲು ಮರಗಿಡಗಳನ್ನು ಕತ್ತರಿಸುವುದಕ್ಕಾಗಿ ಬಳಸ್ತಾ ಇರುವಂತ ಆಯುಧವಾಗಿತ್ತು ಇನ್ನು ಬರ್ಚಿಯನ್ನು ನೋಡಿದಾಗ ಇದು ಬೇಟೆಯಾಡಲು ಬಳಸ್ತಾ ಇರುವಂತ ಆಯುಧವಾಗಿರುವಂತದಾಗಿತ್ತು ಇನ್ನು ಕಲ್ಲಿನ ಆಯುಧದಲ್ಲಿ ಗಿಡಮೂಲಿಕೆಯನ್ನು ಅರೆಯಲು ದವಸ ಧಾನ್ಯಗಳನ್ನು ಪುಡಿ ಮಾಡಲು ಇದನ್ನ ಬಳಸ್ತಾ ಇರುವಂತದಾಗಿತ್ತು ಇನ್ನು ಕುಡಿಗೋಲು ನೋಡಿದಾಗ ಬೇಟೆಯಾಡಲು ಮರಗಿಡ ಬೇರುಗಳು ಗೆಡ್ಡೆ ಗೆಣಸುಗಳನ್ನು ಕತ್ತರಿಸಲು ಬಳಸುವಂತ ಆಯುಧ ಇದು ಆಗಿತ್ತು ಇನ್ನು ಇದು ಆದ ನಂತರ ಗರಗಸವನ್ನು ನೋಡಿದಾಗ ಮರಗಿಡಗಳನ್ನು ಕಡಿಯಲು ಕಟ್ ಮಾಡುವುದಕ್ಕಾಗಿ ಇದನ್ನ ಬಳಸ್ತಾ ಇರುವಂತದಾಗಿತ್ತು ಇನ್ನು ಬಿಲ್ಲು ಬಾಣವನ್ನು ನೋಡಿದಾಗ ಬೇಟೆಯಾಡಲು ಯುದ್ಧ ಮಾಡಲು ರಕ್ಷಣೆಯನ್ನು ಪಡೆದುಕೊಳ್ಳಲು ಈ ಬಿಲ್ಲು ಬಾಣಗಳನ್ನು ಬಳಸ್ತಾ ಇರುವಂತದ್ದು ಆಗಿದೆ ಹೀಗೆ ಇಲ್ಲಿ ಇರುವಂತ ಈ ಚಿತ್ರದಲ್ಲಿ ಇರುವಂತ ಆಯುಧಗಳು ಈ ಒಂದು ಅವಧಿಯಲ್ಲಿ ಬಳಸ್ತಾ ಇರುವಂತದಾದರೆ ಇಲ್ಲಿ ನಾವು ಕಲ್ಲಿನ ಮೇಲೆ ಕೆತ್ತನೆ ಮಾಡಿರುವಂತದ್ದು ನಾವು ಗಮನಿಸುತ್ತಾ ಇದ್ದೇವೆ ಈ ಒಂದು ಅಂಶ ನಮಗೆ ಇದು ತಿಳಿದಿರಲಿ ಈ ಒಂದು ಅಂಶವನ್ನು ತಿಳಿದುಕೊಂಡಿರಬೇಕಾಗಿರುವಂತದ್ದು ಆಗಿದೆ ಬೇಟೆಗಾರ ಮತ್ತು ಸಂಗ್ರಹಕಾರ ಜನರ ಜೀವನ ಶೈಲಿಯ ಬಗ್ಗೆ ನಮಗೆ ಅನೇಕ ಆಧಾರಗಳು ಸಿಗುತ್ತವೆ ಇಲ್ಲಿ ಉದಾಹರಣೆಯಾಗಿ ದೊರಕಿರುವ ಕಲ್ಲಿನ ಆಯುಧಗಳು ಗುಹೆಗಳಲ್ಲಿ ಅವರು ಬಿಡಿಸಿದ ಚಿತ್ರಗಳು ಗುಹೆಗಳಲ್ಲಿ ಪತ್ತೆಯಾಗಿರುವ ಆಗಿನ ಜನರ ಮತ್ತು ಪ್ರಾಣಿಗಳ ಎಲುಬುಗಳ ಆಧಾರದ ಮೇಲೆ ನಾವು ತಿಳಿದುಕೊಳ್ಳುವಂತದಾಗಿದೆ ಇನ್ನು ಚಟುವಟಿಕೆ 2 ರಲ್ಲಿ ಪ್ರಸ್ತುತ ಇಂತಹ ಬೇಟೆಗಾರ ಸಮುದಾಯಗಳಿವೆಯಾ ಇರುವುದಾದರೆ ಎಲ್ಲಿ ಇವೆ ನಿಮ್ಮ ಮನೆಯ ಸದಸ್ಯರು ಮತ್ತು ಶಿಕ್ಷಕರ ಜೊತೆ ಚರ್ಚಿಸಿ ತಿಳಿದುಕೊಳ್ಳಿ ಅಂತ ಹೇಳಿ ಎರಡನೇ ಚಟುವಟಿಕೆ ಇರುವಂತದ್ದು ಈಗಾಗಲೇ ನಾವು ಒಂದು ಹಿಂದಿನ ಒಂದು ಕಲಿಕಾ ಹಾಳೆಯಲ್ಲಿ ಸಹ ಅಧ್ಯಯನ ಮಾಡಿದ್ದೇವೆ ಇಲ್ಲಿ ಈ ಒಂದು ಕಲಿಕಾ ಹಾಳೆಯಲ್ಲೂ ಸಹ ಅಧ್ಯಯನ ಮಾಡಿ ಉತ್ತರಿಸಿರುವಂತದಾಗಿದೆ ಇಂತಹ ಒಂದು ಬೇಟೆಗಾರ ಸಮುದಾಯಗಳು ಇವೆಯಾ ಅನ್ನೋದನ್ನ ನೀವು ಸಹ ಒಂದು ಚಟುವಟಿಕೆಯ ಮೂಲಕ ಸಂಗ್ರಹಿಸಬೇಕಾಗಿರುವಂತದಾಗಿದೆ ನಿಮ್ಮ ಮನೆಯ ಸದಸ್ಯರನ್ನ ಶಿಕ್ಷಕರನ್ನ ಇನ್ನಿತರ ಹಿರಿಯರನ್ನ ಇಲ್ಲಿ ಕೇಳಿ ತಿಳಿದುಕೊಳ್ಳಬಹುದಾಗಿರುವಂತದಾಗಿದೆ ಈಗ ನಾವು ಕೆಲವೊಂದಿಷ್ಟು ಅಧ್ಯಯನಕ್ಕಾಗಿ ಬಳಸಿಕೊಳ್ಳೋಣ ಹೌದು ಪ್ರಸ್ತುತ ಇಂತಹ ಬೇಟೆಗಾರ ಸಮುದಾಯಗಳು ಕೆಲವೊಂದು ಭಾಗಗಳಲ್ಲಿ ಇರುವಂತದ್ದು ಆಗಿದೆ ಸೋಲಿಗರು ಇಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇರುವಂತವರು ಸೋಲಿಗರು ಆಗಿರುವಂತದಾಗಿದೆ ಇನ್ನು ಕೋರಗ ಬುಡಕಟ್ಟು ಸಮುದಾಯದವರು ನೋಡಿದಾಗ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿ ಸಹ ಇಂತಹ ಒಂದು ಬುಡಕಟ್ಟು ಸಮುದಾಯಗಳು ಇರುವಂತದ್ದು ಆಗಿದೆ ಈ ರೀತಿಯಾಗಿ ನಾವು ಇಲ್ಲಿ ಕಾಡಿನಲ್ಲಿ ವಾಸಿಸುತ್ತಾ ಇರುವಂತ ಒಂದು ಈ ಬುಡಕಟ್ಟು ಸಮುದಾಯಗಳನ್ನು ಸಹ ಇಂದಿಗೂ ಸಹ ನಾವು ಕಂಡುಕೊಂಡು ಬರುವಂತದಾಗಿದೆ ಈ ಒಂದು ಕಲಿಕಾ ಹಾಳೆ 4 ರಲ್ಲಿ ಇರುವಂತ ಚಟುವಟಿಕೆಗಳನ್ನು ನಾವು ಈಗ ಮಾದರಿಯಾಗಿ ಉತ್ತರಿಸಿ ನೋಡಿದೆವು ಇತರ ಕಲಿಕಾ ಹಾಳೆಗಳು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ ಅವುಗಳನ್ನು ವೀಕ್ಷಿಸಬಹುದು ಜೊತೆಗೆ ನೆಕ್ಸ್ಟ್ ಯಾವ ಒಂದು ಕಲಿಕಾ ಹಾಳೆಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಆ ಒಂದು ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿರುವ ವಿಷಯದ ಬಗ್ಗೆ ಚರ್ಚೆ ಮಾಡಿಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ
ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.